ಆಪರೇಷನ್ ಹಸ್ತ ಮಾಡಬೇಕು ಅಂತ ಏನು ಇಲ್ಲ ಅಧಿವೇಶನ ಕಳಿಲಿ ಎಷ್ಟು ಜನ ಕಾಂಗ್ರೆಸ್ ಗೆ ಕಾಂಗ್ರೆಸ್ ಬರ್ತಾರೆ ನೋಡಿ ಹಾವೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಪರೇಷನ್ ಹಸ್ತ ಮಾಡಬೇಕು ಅಂತ ಏನು ಇಲ್ಲ ಅಧಿವೇಶನ ಕಳಿಲಿ ಎಷ್ಟು ಜನ ಕಾಂಗ್ರೆಸ್ ಬರ್ತಾರೆ ನೋಡಿ ಹಾವೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸೇರಲು ಹಲವು ಬಿಜೆಪಿ ಜೆಡಿಎಸ್ ಮುಖಂಡರು ಕಾದಿದ್ದಾರೆ ಹಲವು ಶಾಸಕರು ಕಾಂಗ್ರೆಸ್ ಸೇರಲು ಸಿದ್ಧರಾಗಿದ್ದಾರೆ ಸೂಕ್ತ ಸಮಯದಲ್ಲಿ ಎಲ್ಲರ ಹೆಸರನ್ನು ಹೇಳ್ತೀವಿ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಹಗಲು ಕನಸು ಬಿಜೆಪಿ ನಾಯಕರು ಹಗಲು ಕನಸು ಕಾಣತಲೇ ಇರಲಿ ಅಲ್ಲಿ ಮನನೊಂದವರು ಕಾಂಗ್ರೆಸ್ ಗೆ ಬರ್ತಾರೆ ಅಂತ ಹಾವೇರಿಯಲ್ಲಿ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ನ ಸೇರಬೇಕಂತ ಹಲವಾರು ಮುಖಂಡರು ಬಿಜೆಪಿ ಜೆಡಿಎಸ್ ಮುಖಂಡರು ಸೇರಬೇಕಂತ ಇದ್ದಾರೆ ಬಟ್ ಅಂತಿಮ ಶಾಸಕರಿರಬಹುದು ಅಥವಾ ಹಿರಿಯ ಮುಖಂಡರು ಬಿಜೆಪಿ ಅಥವಾ ಜೆಡಿಎಸ್ ಇರಬಹುದು ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825893605 ಹಲವಾರು ಮುಖಂಡರು ಬಿಜೆಪಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಂತ ಇದ್ದಾರೆ ಒಟ್ಟಾರೆ ಬಟ್ ಹೈಕಮಾಂಡ್ ಅದನ್ನ ತೀರ್ಮಾನ ಯಾರು ತಗೋಬೇಕು ಯಾರು ತಗೋ ಅಂತ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ ಇದ್ದಾರೆ ಸೆಷನ್ ಮುಗಿಲಿ ಅಸೆಂಬ್ಲಿ ಸೆಷನ್ ಬೆಳಗಾಂ ಇದೆಯಲ್ಲ ಮುಗಿಲಿ ಇಷ್ಟು ಅರ್ಲಿ ಟು ಪ್ರಿಡಿಕ್ಟ್ ನಾವು ಸೆಷನ್ ನಂತರ ಸಾಕಷ್ಟು ಜನ ಸೇರ್ಬೇಕಂತ ಇದ್ದಾರೆ ಸೂಕ್ತ ಸಮಯದಲ್ಲಿ ಅದನ್ನು ಹೇಳ್ತೀವಿ ಬಿಜೆಪಿಯವರು ಅಲ್ಲ ಕಾಂಗ್ರೆಸ್ನವರು ಬಿಜೆಪಿ ಹೋಗ್ತಾರೆ ಅಂತಾನೆ ಅದು ಕನಸು ಹಗಲು ಕನಸು ನೋಡ್ತಾ ಇದ್ದಾರೆ ಆಯಿತು ನಿಮಗೆ ಆಲ್ರೆಡಿ ಜನ ನೀವು ಮಾಡಿದ ಕರ್ಮಕ್ಕೆ ನಿಮ್ಮ ಪಾಪದ ಕೊಡ ತುಂಬಿತ್ತು ಬಿಜೆಪಿಯವರೇ ಅದಕ್ಕೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 136 ಸೀಟ್ ನಮ್ಗೆ ಕೊಟ್ಟಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ ನಮ್ರತೆಯಿಂದ ಜನರ ಆಶೀರ್ವಾದ ಏನು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರರಹಿತ ಸರ್ಕಾರ ನಾವು ಕೊಡ್ತೀವಿ ಅಂತ ಏನು ವಾಗ್ದಾನ ಮಾಡಿದ್ವಿ ಅದ್ರ ಮೂಲಕ ನಡೀತೀವಿ ನಾವು ನಮಗೆ ಆಪರೇಷನ್ ಹಸ್ತ ಮಾಡೋಂಥ ಏನು ಅನಿವಾರ್ಯತೆ ಇಲ್ಲ ಮಾಡೋದು ಇಲ್ಲ ನಾವು ಆದರೆ ಕೆಲವರು ಭಾರತೀಯ ಜನತಾ ಪಾರ್ಟಿನ ನೊಂದು ಜೆಡಿಎಸ್ನಿಂದ ನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಂತ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಬರಬೇಕಂತ ಆಸೆ ಪಟ್ಟವ್ರಿಗೆ ಅದ್ರ ಬಗ್ಗೆ ಆ ಹೆಸರುಗಳನ್ನು ಚರ್ಚೆ ಮಾಡ್ತಾರೆ ಹೈಕಮಾಂಡು ಮತ್ತು ಅದನ್ನು ತೀರ್ಮಾನ ತಗೊಳ್ತಾರೆ